स्टूडेंट्स ना फार्मेट रेसिप्स पेमेंट अकाउंट फार्मेट इनकम एक्सपेंडिचर फार्मेट ना रेसिप्स पेमेंट इनकम एक्सपेंडिचर डिफरेंस रेसिप्स पेमेंट अंदर कैश बरो कैश कैश अंद्रे असेट ಯಾವಾಗಲೂ ಅಷ್ಟೇ ಎಲ್ಲಾ ಅಸೆಟ್ ಅಕೌಂಟ್ ನಾವು ರಿಯಲ್ ಅಕೌಂಟ್ ಅಂತ ಹೇಳ್ತೀವಿ ಅದಕ್ಕೆ ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಈಸ್ ಎ ರಿಯಲ್ ಅಕೌಂಟ್ ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಂದು ನಾಮಿನಲ್ ಅಕೌಂಟ್ ನಾಮಿನಲ್ ಅಕೌಂಟ್ ಅಂದ್ರೆ ಏನು ನಾಮಿನಲ್ ಅಕೌಂಟ್ ಸೇಸ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಸೊ ಹಾಗಾದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಇರೋದ್ರಿಂದ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನ ನಾಮಿನಲ್ ಅಕೌಂಟ್ ಅಂತ ಕರೀತೀವಿ ಎರಡನೇದು ನೋಡಿ ಈ ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಜಸ್ಟ್ ಲೈಕ್ ಸಿಮಿಲರ್ ಟು ದ ಕ್ಯಾಶ್ ಬುಕ್ ತರ ಇರುತ್ತೆ ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತರ ಇರುತ್ತೆ ನಾವು ಆಲ್ರೆಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದೀವಿ ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆನ್ಸಸ್ ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್ ಇರುತ್ತೆ ಇನ್ಕಮ್ ಜಾಸ್ತಿ ಇದ್ರೆ ಎಕ್ಸ್ಪೆಂಡಿಚರ್ ಗಿಂತಲೂ ನೆಟ್ ಪ್ರಾಫಿಟ್ ಬರುತ್ತೆ ಆದ್ರೆ ನಮಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡೋದು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಲಾಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಲ್ಲ ನಾವು ಕ್ಯಾಲ್ಕುಲೇಟ್ ಮಾಡೋದು ಪ್ರಿಪೇರ್ ಮಾಡೋದು ಸರ್ಪ್ಲಸ್ ಡೆಫಿಷಿಯೆನ್ಸಿ ಎಷ್ಟಿದೆ ಅಂತ ಮಾಡೋದಕ್ಕೆ ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಈಸ್ ಎ ಸಿಮಿಲರ್ ಟು ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಿ ಕ್ಯಾಶ್ ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಂದ್ರೆ ಏನು ಇಟ್ ಈಸ್ ಎ ಸಮ್ಮರಿ ಆಫ್ ಕ್ಯಾಶ್ ರೆಸಿಪ್ಸ್ ಅಂಡ್ ಕ್ಯಾಶ್ ಪೇಮೆಂಟ್ಸ್ ಆಗಿರುತ್ತೆ ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಇಟ್ ಈಸ್ ಎ ಸಮ್ಮರಿ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಮಾತ್ರ ಆಗಿರುತ್ತೆ ಇಟ್ ಈಸ್ ಪ್ರಿಪೇರ್ ಅಂಡರ್ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ನೋಡಿ ಕ್ಯಾಶ್ ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಯಾವ ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ ಅಥವಾ ಯಾವ ಆರ್ಗನೈಸೇಷನ್ ಪ್ರಿಪೇರ್ ಮಾಡುತ್ತೆ ಅಂದ್ರೆ ದೇ ಪ್ರಿಪೇರ್ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಇರುತ್ತೆ ಓಕೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಓಕೆನಾ ಕ್ಯಾಶ್ ಬಂದಿದ್ಯಾ ಕ್ಯಾಶ್ ಹೋಗಿದ್ಯಾ ಕ್ಯಾಶ್ ಸಿಸ್ಟಮ್ ನಲ್ಲಿ ಅಕೌಂಟಿಂಗ್ ಅಲ್ಲಿ ಮಾತ್ರ ಪ್ರಿಪೇರ್ ಮಾಡೋದು ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಅಂಡರ್ ಅಕ್ರುವಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಕ್ರುವಲ್ ಅಂದ್ರೆ ಏನು ಈ ವರ್ಷದ ಇನ್ಕಮ್ ಎಕ್ಸ್ಪೆನ್ಸಸ್ ಬಂದಿರ್ಲಿ ಬಂದೆ ಹೋಗ್ಲಿ ಬಂದಿರ್ಲಿ ಡ್ಯೂ ಇರ್ಲಿ ಡ್ಯೂ ಇದ್ರೂ ತಗೋತೀವಿ ಬಂದಿದ್ರು ತಗೋತೀವಿ ಆದ್ರೆ ಕ್ಯಾಶ್ ಸಿಸ್ಟಮ್ ನಲ್ಲಿ ಇನ್ಕಮ್ ಆಗ್ಲಿ ಎಕ್ಸ್ಪೆನ್ಸಸ್ ಆಗ್ಲಿ ಈ ವರ್ಷದಾಗಿದ್ರೆ ಮಾತ್ರ ತಗೊಳ್ತೀವಿ ಈ ವರ್ಷದ ಯಾವ ವರ್ಷದಾದ್ರೂ ತಗೊಳ್ತೀವಿ ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಮಾತ್ರ ನಾವು ಈ ವರ್ಷದ ಮಾತ್ರ ತಗೊಳ್ತೀವಿ ಕ್ಯಾಶ್ ಮಾತ್ರ ಯಾವ ವರ್ಷದ ಬೇಕಾದ್ರೂ ತಗೊಳ್ತೀವಿ ಇಟ್ ಇನ್ಕ್ಲೂಡ್ಸ್ ಬೋತ್ ಕ್ಯಾಪಿಟಲ್ ಅಂಡ್ ರೆವಿನ್ಯೂ ಐಟಮ್ಸ್ ನೋಡಿ ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ನಾವು ಕ್ಯಾಪಿಟಲ್ ಐಟಮ್ಸ್ ತಗೊಳ್ತೀವಿ ರೆವಿನ್ಯೂ ಐಟಮ್ಸ್ ತಗೊಳ್ತೀವಿ ಕ್ಯಾಪಿಟಲ್ ಐಟಮ್ಸ್ ಅಂದ್ರೆ ಏನು ಯಾವಾಗ್ಲೂ ಒಂದ್ಸರಿ ಬರ್ತಕ್ಕಂಥವು ಯಾವಾಗ್ಲೂ ಒಂದ್ಸರಿ ಬರ್ತಕ್ಕಂಥವು ಯಾವಾಗ್ಲೂ ಬರುವಂತವು ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಅಸೆಟ್ ಪರ್ಚೇಸ್ ಮಾಡಿದ್ದೀನಿ ಯಾವ್ದೋ ಒಂದು ಅಸೆಟ್ ಸೇಲ್ ಮಾಡಿದ್ದೀನಿ ಈ ಅಸೆಟ್ ಪರ್ಚೇಸ್ ಮಾಡೋದು ಸೇಲ್ ಮಾಡೋದು ಕ್ಯಾಪಿಟಲ್ ಇನ್ ನೇಚರ್ ಕರೆಕ್ಟ್ ಆ ಕ್ಯಾಪಿಟಲ್ ಆಗಿರುತ್ತೆ ಕ್ಯಾಪಿಟಲ್ ಐಟಮ್ಸ್ ಆಗಿರುತ್ತೆ ರೆವಿನ್ಯೂ ಐಟಮ್ಸ್ ಅಂದ್ರೆ ಏನು ಯಾವಾಗ್ಲೂ ಬರುವಂತ ಐಟಮ್ಸ್ ಇಲ್ಲಿ ಕ್ಯಾಪಿಟಲ್ ರೆವಿನ್ಯೂ ಎರಡು ಐಟಮ್ಸ್ ನಾವು ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ತಗೊಳ್ತೀವಿ ಅದೇ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಓನ್ಲಿ ರೆವಿನ್ಯೂ ಐಟಮ್ಸ್ ಈ ವರ್ಷದ ಮಾತ್ರ ಐಟಮ್ಸ್ ನ ತಗೊಳ್ತೀವಿ ಈ ವರ್ಷದ ಇನ್ಕಮ್ಸ್ ಈ ವರ್ಷದ ಎಕ್ಸ್ಪೆನ್ಸಸ್ ಮಾತ್ರ ತಗೊಳ್ತೀವಿ ಅಂತ ಅದನ್ನ ರೆವಿನ್ಯೂ ಐಟಮ್ಸ್ ಅಂತ ಹೇಳ್ತೀವಿ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಔಟ್ ಸ್ಟ್ಯಾಂಡಿಂಗ್ ಐಟಮ್ಸ್ ಕ್ಯಾಶ್ ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಜಿಯೋ ಇರ್ತಕ್ಕಂತ ಐಟಮ್ಸ್ ಅನ್ನ ಅಥವಾ ಔಟ್ ಸ್ಟ್ಯಾಂಡಿಂಗ್ ಐಟಮ್ಸ್ ಅನ್ನ ತಗೊಳ್ಳೋದಿಲ್ಲ ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಐಟಮ್ಸ್ ನು ತಗೊಳ್ತೀವಿ ಓಕೆನಾ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ನಾನ್ ಕ್ಯಾಶ್ ಐಟಮ್ಸ್ ನಾನ್ ಕ್ಯಾಶ್ ಐಟಮ್ಸ್ ಅಂತ ಹೇಳಿದ್ರೆ ಕ್ಯಾಶ್ ಅಲ್ಲದೆ ಇರ್ತಕ್ಕಂತ ಇತರೆ ಕ್ಯಾಶ್ ಐಟಮ್ ಗಳನ್ನ ನಾವು ತಗೊಳ್ಳೋದಿಲ್ಲ ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ಬ್ಯಾಡ್ ಡೆಟ್ಸ್ ಆಗಿರ್ಬೋದು ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಆಗಿರ್ಬೋದು ಈ ತರ ಐಟಮ್ಸ್ ನ ಯಾವುದೇ ಕಾರಣಕ್ಕೂ ನಾವು ರೆಸಿಪ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ತಗೊಳ್ಳೋದಿಲ್ಲ ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ನಾವು ನಾನ್ ಕ್ಯಾಶ್ ಐಟಮ್ಸ್ ನು ತಗೊಳ್ತೀವಿ ಬ್ಯಾಡ್ ಡೆಟ್ಸ್ ತಗೋತೀವಿ ಡಿಪ್ರಿಸಿಯೇಷನ್ ತಗೋತೀವಿ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ತಗೋತೀವಿ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ತಗೋತೀವಿ ಎಲ್ಲಾ ಐಟಮ್ಸ್ ನು ತಗೊಳ್ತೀವಿ ನಾನ್ ಕ್ಯಾಶ್ ಐಟಮ್ಸ್ ನು ತಗೊಳ್ತೀವಿ ಕ್ಯಾಶ್ ಐಟಮ್ಸ್ ನು ತಗೊಳ್ತೀವಿ
ಇಲ್ಲಿ ಬರೀ ಕ್ಯಾಶ್ ಐಟಮ್ಸ್ ಮಾತ್ರ ತಗೊಳ್ತೀವಿ, ನಾನ್ ಕ್ಯಾಶ್ ಐಟಮ್ಸ್ ನ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ತಗೊಳ್ಳೋದಿಲ್ಲ. ಇಷ್ಟು ಡಿಫರೆನ್ಸಸ್ ನ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಒಂದು 5 ಮಾರ್ಕ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್. ಓಕೆ.